ನಮಸ್ತೆ, ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ. ಅತಿಥಿ ಉಪನ್ಯಾಸಕರು ಅಪರಾಧಶಾಸ್ತ್ರ ಮತ್ತು ನ್ಯಾಯವಿಜ್ಞಾನ ಮಹಾರಾಜ ಕಾಲೇಜು ಮೈಸೂರು. ಇವತ್ತು ನಾವು ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟಲ್ಲಿ ನಮ್ಮ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಹೇಳ್ಕೋಬೇಕಾಗಿ ಬಂದಿದ್ದೇವೆ. ಕಾರಣ ಇಷ್ಟೇ, ಮೂರರಿಂದ ಐದು ವರ್ಷ ನಮ್ಮ ವಿದ್ಯಾರ್ಥಿಗಳು ಪೊಲೀಸಿಗೆ ಮತ್ತು ಸಂಬಂಧಿತ ಇಲಾಖೆಗಳಿಗೆ ಬೇಕಾದಂಥ ವಿಷಯ ಜ್ಞಾನವನ್ನು ಚೆನ್ನಾಗಿ ಅರ್ಥೈಸಿಕೊಂಡು ನಿಪುಣರಾಗಿ ಅವರು ಪದವಿಯನ್ನು ಹೊಂದುತ್ತಾ ಇದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಇದರ ನಂತರ ಭವಿಷ್ಯ ಕಾಣ್ತಾ ಇಲ್ಲ, ಕತ್ತಲಲ್ಲಿ ಮುಳುಗಿದೆ. ಹಾಗಾಗಿ ಅವರಿಗೆ ಪೊಲೀಸು ಮತ್ತು ಸಂಬಂಧಿತ ಇಲಾಖೆಗಳಲ್ಲಿ ಅವ್ರಿಗೇ ಆದಂಥ ಸೂಕ್ತ ಹುದ್ದೆಗಳನ್ನು ಸರ್ಕಾರ ಇದು ಗಮನಹರಿಸಿ ಅವರಿಗೆ ಹುದ್ದೆಗಳನ್ನು ನೀಡಬೇಕಾಗಿ ನಮ್ಮ ಮನವಿ. 1971-72 ಗೋರೆ ಕಮಿಟಿ ಇದನ್ನು ಅವರು ಸತತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನೀಡಬೇಕು, ವಿಶ್ವವಿದ್ಯಾನಿಲಯಗಳಲ್ಲಿ ಈ ಒಂದು ವಿಷಯವನ್ನು ತರಬೇಕು ಅಂತೇಳಿ 50 ವರ್ಷಗಳ ಹಿಂದೆಯೇ ಈಗ ಈ ವಿಷಯವನ್ನು ಜಾರಿಗೊಳಿಸ್ತು. ಆದರೆ ಈ 50 ವರ್ಷಗಳ ನಂತರ ಆದರೂ ಕೂಡ ಈ ಒಂದು ಕೆಲಸವನ್ನು ಯಾವುದೇ ಸರ್ಕಾರವು ಕೈಗೆತ್ತಿಕೊಂಡು ಮಾಡಿಲ್ಲ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನ್ಯಾಯವಾಗ್ತದೆ. ಬೇರೆ ಪದವಿಯನ್ನು ಹೊಂದಿದವರು ಪೊಲೀಸ್ ಮತ್ತು ಸಂಬಂಧಿತ ಇಲಾಖೆಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಕೆಲಸಗಳನ್ನು ಗಿಟ್ಟಿಸ್ಕೋತಾ ಇದ್ದಾರೆ. ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಪ್ರಾಶಸ್ತ್ಯ, ಎಲ್ಲ ವಿಷಯವನ್ನು ಅರಿತಿದ್ರು ಕೂಡ ಅವರಿಗೆ ಪ್ರಾಶಸ್ತ್ಯವನ್ನು ಕೊಡದಿರತಕ್ಕಂಥದ್ದು ಒಂದು ದುರಂತ. ಹಾಗಾಗಿ ಮೊನ್ನೆ ರಾಜ್ಯ ಸರ್ಕಾರ ಈ ಒಂದು ವಿಚಾರವನ್ನು ಗಮನಕ್ಕೆ ತಗೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಹುದ್ದೆಗಳನ್ನು ಕಲ್ಪಿಸಬೇಕು, ಎಲ್ಲ ಪ್ರೊಫೆಷನಲ್ ಕೋರ್ಸ್ಗಳಂತೆ ನಮ್ಮ ಕೋರ್ಸನ್ನು ಕೂಡ ಪ್ರೊಫೆಷನಲ್ ಕೋರ್ಸ್ ಆಗಿ ಪರಿಗಣಿಸಬೇಕು ಅಂತಕ್ಕಂಥದ್ದು ನಮ್ಮ ಮನವಿ. ಧನ್ಯವಾದ. ಸುಮಾನೋಹ ಪ್ಯಾರಾಲೀಗಲ್ ವಾಲಂಟಿಯರ್ ಆಗಿ ನಾನು ಈ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರಸ್ತುತ ಸಮಾಜದಲ್ಲಿ ನಡೆಯುತ್ತಿರುವಂತಹ ದುರಂತವಾದಂತಹ ಕ್ರಿಮಿನಲ್ಸ್ ಇವುಗಳು ಹೆಚ್ಚಾಗದಂತೆ ತಡೆಯೋದಕ್ಕೆ ಸಾಧ್ಯ ಅಂದರೆ ಈ 5 ವರ್ಷ ಸ್ನಾತಕೋತ್ತರ ಪದವಿ ಪಡೆದಂತಹ ಮಕ್ಕಳಿಂದ ಮಾತ್ರ ಸಾಧ್ಯ ಅಂತ ನಾನು ಅಂದ್ಕೊಳ್ತೇನೆ. ಪುಟ್ಟ ಪುಟ್ಟ ಮಕ್ಕಳೆಲ್ಲ ರಿಮ್ಯಾಂಡ್ ಹೋಮಲ್ಲಿದ್ದಾರೆ, ಅಂಥವ್ರನ್ನೆಲ್ಲ ಸರಿದಾರಿಗೆ ತರೋದಕ್ಕೆ ಸಾಧ್ಯ ಆಗೋದು ಈ ಕ್ರಿಮಿನಾಲಜಿ ಆ್ಯಂಡ್ ಫೊರೆನ್ಸಿಕ್ ಸೈನ್ಸ್ ಓದಿದಂಥ ಮಕ್ಕಳಿಂದ ಮಾತ್ರ ಸಾಧ್ಯ. ದಯವಿಟ್ಟು ಇಂಥ ಮಕ್ಕಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗಮನ ಕೊಟ್ಟು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಂಥ ಮಕ್ಕಳನ್ನು ಆಯಾ ಹುದ್ದೆಗಳಿಗೆ ಸರಿಯಾದಂತಹ ಆಯಕಟ್ಟಿನಲ್ಲಿ ನೇಮಿಸಿ ಮುಂಬರುವ ಭವಿಷ್ಯತ್ತಿನ ಪ್ರಜೆಗಳನ್ನು ರೂಪಿಸೋದಕ್ಕೆ ಈ ಮಕ್ಕಳಿಗೆ ದಾರಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹೀಗೆ ಹಲವಾರು ಅವರು ಬಂದಿದ್ದರು. ದ ಮೇನ್ ಪಾಯಿಂಟ್ ಆಫ್ ವಾಟ್ ದೇ ಪಾಯಿಂಟೆಡ್ ಔಟ್ ವಾಸ್ ದ ಇಂಪಾರ್ಟೆನ್ಸ್ ಆಫ್ ವೈ ವಿ ನೀಡ್ ಫೊರೆನ್ಸಿಕ್ ಸ್ಟೈನ್ ಸ್ಟೂಡೆಂಟ್ಸ್ ಇನ್ ದಿಸ್ ಫೀಲ್ಡ್. ಆ್ಯಂಡ್ ದೇ ಆಲ್ಸೋ ಪಾಯಿಂಟೆಡ್ ಔಟ್ ಟುವರ್ಡ್ಸ್ ದ ಡಿಜಿಟಲೈಸೇಷನ್ ಆಫ್ ಫೊರೆನ್ಸಿಕ್ ಸೈನ್ಸ್ ಸೊ ದ್ಯಾಟ್ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಇನ್ಕ್ರೀಸಸ್ ಆ್ಯಂಡ್ ಸ್ಪೀಡ್ಸ್ ಅಪ್. ಸೊ ಬೈ ದಿಸ್ ದಿಸ್ ಇಸ್ ಓನ್ಲಿ ಟಾಟ್ ಟು ಫೊರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಬೈ ದಿಸ್ ದ ಇನ್ವೆಸ್ಟಿಗೇಷನ್ ಆ್ಯಂಡ್ ಕ್ರೈಮ್ ಕೇಸಸ್ ಗೆಟ್ ಸಾಲ್ವ್ ಕ್ವಿಕರ್ ಆ್ಯಂಡ್ ಆಲ್ಸೋ ಯು ಗೆಟ್ ಜಸ್ಟಿಸ್ ಕ್ವಿಕರ್. ಸೊ ಇದೇ ಹೇಳ್ಬೋದು. ಸೊ ನಿಮ್ಮ ಪ್ರೆಸ್ ಮುಖಾಂತರ, ಪ್ರೆಸ್ ಕಾನ್ಫರೆನ್ಸ್ ಮೀಟ್ ಮುಖಾಂತರ ಈ ವಿ ವಾಂಟೆಡ್ ಟು ಅಂತ ಮಹಾರಾಜ ಕಾಲೇಜ್ ಅಪರಾಧಶಾಸ್ತ್ರ ಮತ್ತು ನ್ಯಾಯವಿಜ್ಞಾನ ವಿದ್ಯಾರ್ಥಿ. ಸರ್, ಅಪರಾಧ ಅನ್ನೋದು ಸಮಾಜದಲ್ಲಿ ಒಂದು ರೋಗ ಇದ್ದಂಗೆ. ಈಗ ನಾಳೆ ಎನಿ ಡಿಗ್ರಿ ಮಾಡಿರೋರು ಡಾಕ್ಟರ್ಸ್ ಆಗ್ಬೋದು ಅಂದರೆ ರೋಗನ ತಡೆಯೋಕ್ಕಾಗೋದಿಲ್ಲ. ನಾವು ಅಪರಾಧಶಾಸ್ತ್ರ ಮತ್ತು ನ್ಯಾಯವಿಜ್ಞಾನ ಓದಿರೋರು ಈ ಫೀಲ್ಡಲ್ಲಿ ಬಂದರೆ, ಇದರಲ್ಲಿ ನಮಗೆ ಉದ್ಯೋಗ ಕಲ್ಪಿಸ್ಕೊಟ್ರೆ ಅಪರಾಧ ಅನ್ನೋದನ್ನ ಇವಾಗಿರೋದಕ್ಕಿಂತ ಇನ್ನೂ ಎಫೆಕ್ಟಿವ್ ಆಗಿ ತಡೆಗಟ್ಟಕ್ಕೆ ನಮ್ಮ ಕೈಲಿಂದ ಮಾತ್ರ ಸಾಧ್ಯ. ನಾವು ಮಾತ್ರ ಇದಕ್ಕೆ ಸಮರ್ಥರಾಗಿದ್ದೇವೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಮತ್ತು ಇತರ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಏನು ಪಾಠ ಮಾಡ್ತಾರೆ, ನಮ್ಮ ಲೆಕ್ಚರರ್ಸೇ ಹೋಗಿ ಅಲ್ಲಿ ಪಾಠ ಮಾಡ್ತಾರೆ. ಅವರು ಕೆಲಸಕ್ಕೆ ಸೇರಿದ್ಮೇಲೆ ಏನು 2 ವರ್ಷ 3 ವರ್ಷ ಟ್ರೈನಿಂಗ್ ತಗೋತಾರೆ, ಅದನ್ನು ನಾವು 3 ವರ್ಷ ಪದವಿಯಲ್ಲಿ 2 ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಕಲ್ತಿರ್ತೀವಿ. ನಮಗೆ ಉದ್ಯೋಗ ಕೊಟ್ಟರೆ ಅಪರಾಧ ಮತ್ತು ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ, ಮಾನ್ಯ ರಾಜ್ಯಪಾಲರಿಗೆ ನಮ್ಮ ಹಕ್ಕೋತ್ಯಾಯ ಏನಂತ ಹೇಳಿದ್ರೆ, ಅಪರಾಧಶಾಸ್ತ್ರ ಮತ್ತು ನ್ಯಾಯವಿಜ್ಞಾನ ಓದಿರೋರಿಗೆ ಸರಿಯಾದ ಉದ್ಯೋಗ ಕಲ್ಪಿಸ್ಕೊಡ್ಬೇಕು.